ಎಲ್ರಿಗೂ ನಮಸ್ಕಾರ. ನಮ್ಮ ಅಡುಗೆ ರೆಸಿಪಿ ಚಾನಲ್ಗೆ ಸ್ವಾಗತ. ನಾನಿವತ್ತು ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿರೋಂಥ ಒಂದು ಕಷಾಯ ಮಾಡಿ ತೋರಿಸ್ತೀನಿ. ಈ ಕಷಾಯ ಬಂದು ಎಲ್ಲ ಕೋವಿಡ್ ಪೇಷೆಂಟ್ಗಾಗಿರ್ಬೋದು, ಕರೋನಾ ಟೈಮಲ್ಲಿ ಇರೋರಿಗಾಗಿರ್ಬೋದು, ಅಥವಾ ಅವ್ರಿಗಿಲ್ಲ ಅಂದರೂ ಕೂಡ ನಾರ್ಮಲ್ ಆಗಿರೋರು ಕೂಡ ದಿನಕ್ಕೆ ಒನ್ ಟೈಮ್ ಅಥವಾ ವೀಕ್ಲಿ ಒನ್ ಟೈಮ್ ಕೂಡ ತೊಗೊಂಡ್ರೂ ತುಂಬ ಒಳ್ಳೆ ಕಷಾಯ, ದೇಹಕ್ಕೆ ತುಂಬ ಒಳ್ಳೆಯದು ಮತ್ತು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಹೇಳ್ತೀನಿ. ಸೊ ಇದು ತುಳಸಿಯಿಂದ ಮಾಡೋವಂಥದ್ದು. ಈ ಕಷಾಯ ಇವಾಗ ಹೇಗೆ ಮಾಡೋದು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಾನು ಒಂದು 10 to 12 ತುಳಸಿ ಎಲೆ ತೊಗೊಂಡಿದ್ದೀನಿ, ಹಾಗೆ 1-2 ಏಲಕ್ಕಿ, ಹಾಗೆ ಚಕ್ಕೆ ಮತ್ತು ಲವಂಗ ತೊಗೊಂಡಿದ್ದೀನಿ, ಶುಂಠಿ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಅಷ್ಟು ಚಚ್ಕೊಂಡು ಇಟ್ಕೊಂಡಿದ್ದೀನಿ, ಹಾಗೆ 2 to 3 ಅನಿಗೋಸ್ಕರ 1/2 ನಿಂಬೆಹಣ್ಣು ತೊಗೊಂಡಿದ್ದೀನಿ, ಹಾಗೆ ಇದಕ್ಕೆ ಬೇಕಾಗಿರುವಂಥ ಕಷಾಯಕ್ಕೆ ಬೇಕಾಗಿರುವಂಥ ಬೆಲ್ಲ. ಫ್ರೆಂಡ್ಸ್, ನಾನು ಇನ್ನೊಂದು ಹೇಳ್ತೀನಿ, ಇದಕ್ಕೆ ಯಾವುದೇ ಕಾರಣಕ್ಕೂ ಸಕ್ಕರೆ ಯೂಸ್ ಮಾಡಬೇಡಿ, ಆರೋಗ್ಯಕ್ಕೆ ಬೆಲ್ಲ ತುಂಬ ಒಳ್ಳೆಯದು, ಹಾಗಾಗಿ ಬೆಲ್ಲನ ಯೂಸ್ ಮಾಡಿ. ಕೊನೆಯಲ್ಲಿ 1 teaspoon ಅಷ್ಟು ನಾನು ಟೀ ಪುಡಿ ತೊಗೊಂಡಿದ್ದೀನಿ. ಸೊ ಇವಾಗ ಹೇಗೆ ಮಾಡೋದು ಅನ್ನೋದನ್ನು ನಿಮಗೆ ಸಿಂಪಲ್ಲಾಗಿ ಹೇಳ್ಕೊಡ್ತೀನಿ. ಸೊ ಮೊದಲಿಗೆ 2 glass ನೀರು ತೊಗೊಳ್ತೀನಿ. ನಾನು ಮೊದಲು ಅಳತೆ ಮಾಡಿಕೊಂಡಿದ್ದೀನಿ, ಸೊ ಇವಾಗ ನಾನು ಇದಕ್ಕೆ ಹಾಕೊಳ್ತಾ ಇದ್ದೀನಿ. ಸೊ 2 glass ನೀರು ಬೇಕು. ಇದು ಚೆನ್ನಾಗಿ ಕುದ್ದು ಕುದ್ದು 1.5 glass ಆಗೋಷ್ಟು ಏನಾಗುತ್ತೆ, ಇದು ಕಡಿಮೆ ಆಗುತ್ತೆ. ತೊಗೊಂಡಿರೋಂಥ 1 teaspoon ಟೀ ಪುಡಿ ಹಾಕ್ಕೊಳ್ಳೋಣ. ಜಿಂಜರ್, ಶುಂಠಿ ಮತ್ತು ಚಕ್ಕೆ, ಲವಂಗ. ನಾವು ಇದಕ್ಕೇನೇನು ಮೊದಲೇ ತೊಗೊಂಡಿದ್ವಿ ಎಲ್ಲ ಒಟ್ಟಿಗೆ ಹಾಕ್ಕೋಬೇಕು. ಎಲ್ಲ ಒಟ್ಟಿಗೆ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡ್ರೇ ಕಷಾಯ ಚೆನ್ನಾಗಿರುತ್ತೆ. ಸೊ ನಾವು ತೊಗೊಂಡಿರೋ ತುಳಸಿ ಎಳೆ ಕೂಡ ತೊಗೊಂಡಿದ್ದೀವಿ, ಹಾಕಿದ್ದೀನಿ. ಹಾಗೆ ಇದಕ್ಕೆ ಬೇಕಾಗಿರೋಷ್ಟು ಬೆಲ್ಲ. ಆ ಕಷಾಯಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ತೊಗೊಳ್ಳಿ ಫ್ರೆಂಡ್ಸ್. ಸಕ್ಕರೆ ಮಾತ್ರ ಯೂಸ್ ಮಾಡಬೇಡಿ ಯಾವುದೇ ಕಾರಣಕ್ಕೂ, ಯಾಕಂದರೆ ಬೆಲ್ಲ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಾಗೆ ಈ ಕಷಾಯ ನಾನು ಎಕ್ಸಾಕ್ಟಾಗಿ ನಿಮ್ಗೆ ಯಾಕೆ ಮಾಡೋಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಈವನ್ ನಮಗೂ ಕೂಡ ನಮ್ಮ ಫ್ಯಾಮಿಲಿನಲ್ಲಿ ಕೆಲವ್ರಿಗೆ ಕೋವಿಡ್ ಬಂದಿತ್ತು. ಅಂಥ ಟೈಮಲ್ಲಿ ಈ ಕಷಾಯ ಮಾಡ್ಕೊಂಡು ಕುಡಿದ ಮೇಲೇ ಅವ್ರಿಗೊಂಚೂರು ಕ್ಯೂರ್ ಆಯಿತು. ಸೊ ಇದ್ರ ಜೊತೆಗೆ ಇನ್ನು ಬೇರೆ ಬೇರೆ ಕಷಾಯನ ಕೂಡ ನಾವು ಮಾಡ್ಕೊಂಡು ಕುಡಿತಾ ಇದ್ವಿ. ಅದ್ರ ರೆಸಿಪಿನೂ ಕೂಡ ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬಟ್ ಈ ಕಷಾಯ ಮಾತ್ರ ಮಿಸ್ ಮಾಡದೆ ನಿಮ್ಮ ಮನೇಲಿ ಯಾರಿಗಾರು ಕೋವಿಡ್ ಬಂದಿದ್ದರೆ ಅವ್ರಿಗೆ ತಪ್ಪದೆ ದಿನಕ್ಕೆ 1 time ಆದರೂ ಈ ಕಷಾಯ ಕೊಡಿ. ಟೀ ಕಾಫಿ ಬದಲು ಇದೊಂದು ಕುಡಿದ್ರೆ ತುಂಬ ಒಳ್ಳೆಯದು ಅಂತ ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇವಾಗ ನಾನು ಎಲ್ಲ ಹಾಕಿದ್ದೀನಿ, ಈ ಕಷಾಯ ಚೆನ್ನಾಗಿ ಕುದ್ದಿಲಿ. 2 glass ಹಾಕಿರೋ ನೀರು ಆಲ್ಮೋಸ್ಟ್ 1.5 cup ಅಷ್ಟು ಆಗೋಷ್ಟು ಚೆನ್ನಾಗಿ ಕುದ್ಮೇಲೇ ಇದನ್ನು ನಾವು 1 glassಗೆ ಸರ್ವ್ ಮಾಡ್ಕೊಳೋಕ್ಕಾಗತ್ತೆ. ಸೊ 5 to 10 minutes ಇದನ್ನು ಕುದಿಯೋದಕ್ಕೆ ಬಿಡೋಣ. ನೋಡಿ ಫ್ರೆಂಡ್ಸ್, ಇವಾಗ ಚೆನ್ನಾಗಿ ಕುದ್ದಿದೆ, ಕಷಾಯ ರೆಡಿಯಾಗಿದೆ. ಈ ಕೆಲವೊಬ್ಬರಿಗೆ ಹಾಗೆ ಕಷಾಯ ಕುಡಿಯೋಕ್ಕೆ ಆಗಲ್ಲ ಅನ್ನೋರು ಬೇಕಾದ್ರೆ ಸ್ವಲ್ಪ ಲೈಟಾಗಿ ನೀವು ಹಾಲನ್ನ ಮಿಕ್ಸ್ ಮಾಡ್ಕೋಬೋದು. ಬಟ್ ಕಷಾಯ ಅಂದರೆ ಯಾವುದೇ ರೀತಿಯ ಹಾಲಾಗಲಿ, ಶುಗರ್ ಪೌಡರ್ ಆಗಲಿ, ಏನು ಕೂಡ ಮಿಕ್ಸ್ ಮಾಡದೆ ತೊಗೋಬೇಕು, ಅದೇ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಓಕೆ ಫ್ರೆಂಡ್ಸ್, ಇವಾಗ ಕಷಾಯ ರೆಡಿಯಾಗಿದೆ, ಇದು ಲಾಸ್ಟಿಗೆ ಸರ್ವ್ ಮಾಡ್ಕೊಳ್ಳೋ ಟೈಮು. ಈ ಟೈಮಲ್ಲಿ ನಾನು 1-2 lemon drop ಹಾಕ್ಕೊಳ್ತೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೊಂಡ್ರೆ ತುಂಬ ಹುಳಿ ಆಗುತ್ತೆ, ಹಾಗಾಗಿ 1-2 honey ಮಾತ್ರ ನಾನು ಹಾಕ್ಕೊಳ್ತೀನಿ. ಸೊ ಇವಾಗ ನಿಂಬೆಹಣ್ಣು ಹಾಕ್ಕೊಂಡು ರೆಡಿಯಾಗಿದೆ, ಇವಾಗ ನಾವು 1 glassಗೆ ಸರ್ವ್ ಮಾಡ್ಕೊಳ್ಳೋಣ. ಸೊ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಮನೇಲಿ ಒಂದು ಸಲ ಮಾಡಿ, ಮನೆಯವರೆಲ್ಲರೂ ಕುಡೀರಿ, ನಿಮ್ಮ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಥ್ಯಾಂಕ್ ಯು ಸೋ ಮಚ್ ಆಲ್.